ನನ್ನ ನಾಲಿಗೆ ಹೇಳ್ದೇನೆ ಈಗ ಸುಯೋಧನ ಏನು ಸುಯೋಧನ ಇದು ಏನು ನೇರವಾಗಿ ಬಂದು ನಮ್ಮ ಐವರನ್ನು ಕೊಲುತ್ತೇನೆ ಬಡಿತೇನೆ ಐವರು ಯುದ್ಧಕ್ಕೆ ಬನ್ನಿ ಯುದ್ಧಕ್ಕೆ ಬನ್ನಿ ಎನ್ನುವ ಹಾಗೆ ಕರೀತಾ ನಿಮಗೆ ಐವರು ಯಾಕ ನಾನು ಒಬ್ಬನೇ ಸಾಕಾಗ ನೀನು ಸುಮ್ಮನೆ ಕುಳಿತುಕೊಳ್ಳಿ ನೀನು ಸುಮ್ಮನೆ ಕೂತು ಮಾತಾಡಬೇಡ ನೀನು ಮಾತಾಡಬೇಡ ಮಾತಾಡಿದ್ರೆ ಹಲ್ಲು ತಿಳಿಸ್ತೇನೆ ನಿನ್ನ ಹಲ್ಲೆ ನಾವು ಮುರಿಯುವುದಿಲ್ವೋ ಅನುಜ ಸ್ವಲ್ಪ ಶಾಂತನಾಗಿ ನಿನ್ನ ಶಬ್ದ ಪ್ರಯೋಗವೇ ನನಗೆ ಅಪ್ಯಾಯಮಾನತೆಯನ್ನು ಕೊಡ್ತದೆ ಮಾತಾಡ್ತೇನೆ ಕೌರವ ಏನು ನೀನು ಹೆದರಬೇಕಾದಾಗ ಅಗತ್ಯವಿಲ್ಲ ಹೆದರಿಕೆ ನನಗೆ ಹೆದರಿಕೆ ಎನ್ನುವುದೇ ಇಲ್ಲ ಮೂರು ಲೋಕದ ಸಾಮರ್ಥ್ಯವಂತನೂ ನೀನಿದ್ದೀಯ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವವರು ಯಾರೂ ಇಲ್ಲ ಎನ್ನುವ ಹಾಗೆ ಹೊಗ್ಗಳಿಕೆ ನಿನಗಿದೆ ಹಾಗಾದ್ರೆ ನೀನ್ ಈ ಸಂದರ್ಭದಲ್ಲಿ ಐದು ಜನರ ಜೊತೆ ಹೋರಾಟ ಮಾಡುವುದು ಬೇಡ ಯಾಕೆ ಅದು ಧರ್ಮವಲ್ಲ ಅದು ನೀತಿಯಲ್ಲ ನಾವು ಐದು ಮಂದಿ ಇದ್ದೇವೆ ಐದು ಮಂದಿಯಲ್ಲಿ ಒಬ್ಬನನ್ನು ಆಯ್ದುಕೋ ಯಾರು ಬೇಕು ಆ ಆಯ್ಕೆ ನಿನಗೆ ಬಿಟ್ಟದ್ದು ನಿಮ್ಮ ಐವರಲ್ಲಿ ಒಬ್ಬನಲ್ಲಿ ನಾನು ಕಾಳಗವನ್ನು ಮಾಡಿ ಗೆದ್ದೇನೆಂದಾದ್ರೆ ಗೆದ್ದೆ ಎಂದಾದರೆ ಈ ಸಮಸ್ತ ಪುರವು ನಿನಗೆ ಬಿಟ್ಟು ಕೊಡುತ್ತೇನೆ ಒಂದು ವೇಳೆ ನೀವು ಸೋತರೆ ಕಾಡಿಗೆ ಹೋಗುತ್ತೇವೆ ನಾವು ಈಗ ಐದರಲ್ಲಿ ಒಬ್ಬನನ್ನ ಆಯ್ಕೆ ಮಾಡು ಒಬ್ಬನನ್ನ ಆಯ್ಕೆ ಮಾಡು ಈಗ ನೀನು ಬರ್ತೀಯ ನಾನು ಬರ್ಬೇಕ ಆದಿತ್ತ ನಾನು ನೀನು ನಗೆ ಬರ್ತಾ ಇದೆ ಧರ್ಮಜ ಗೌರವನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ನೀನು ಬರ್ತೇನೆ ನಾನು ಏನುಂಟು ನಿನ್ನಲ್ಲಿ ಬಲ ಏನು ಇಲ್ಲ ಅಂತ ಹೇಳುತ್ತಿರುವುದಿಲ್ಲ ಇಂದು ಮಧ್ಯಾಹ್ನದ ಕಾಲದಲ್ಲಿ ನಡೆದಂತಹ ಯುದ್ಧದಲ್ಲಿ ಶಲ್ಯ ಭೂಪತಿಯನ್ನು ನೀನು ಯುದ್ಧದಲ್ಲಿ ಸೋಲಿಸಿದೆ ಆದರೆ ಶ್ರುತಿ ಶಾಸ್ತ್ರ ಪುರಾಣ ಇತಿಹಾಸ ವೇದ
ಉಪನಿಷತ್ತು ಇತ್ಯಾದಿಗಳನ್ನು ಪ್ರವಚನ ಮಾಡುವುದಕ್ಕೆ ನೀನು ತೊಡಗಿದೆ ಎಂದಾದರೆ ನಿನ್ನನ್ನು ಮೀರಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದರಲ್ಲಿ ನೀನು ಪ್ರಬುದ್ಧನೇ ಇದ್ದೀಯ. ಧರ್ಮಜ, ನನಗೆ ಸರಿಸಮಾನವಾದಂತಹ ವ್ಯಕ್ತಿ ನೀನಲ್ಲ. ನಾನಾಗುವುದಿಲ್ಲ, ಹಾಗಿದ್ರೆ ನಾನಿದ್ದೇನೆ. ಮೂರು ಲೋಕದ ಗಂಡ ಪಾರ್ಥ ಮಹಾಶ, ಮೂರು ಲೋಕದ ಗಂಡ ಅರಿತಿವೀರ ಮಾರ್ತಾಂಡ ಭೂರಿ ನೇತ್ರನ ಪಿಂಡ ವೈರಿ ಮದ ಗಜ ಸಿಂಹ. ಇಂತಹ ನೆಗಳತೆಯನ್ನು ಪಡೆದವನಿದ್ದೀಯ ನೀನು. ಧನುರ್ವಿದ್ಯೆಯಲ್ಲಿ ನಿನ್ನನ್ನು ಗೆಲ್ಲುವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನೀನು ಚಾಪಧರ, ಧನುರ್ಧರ. ಅರ್ಜುನ, ನಾನು ಗದಾಗಂಡವನ್ನು ಪ್ರಯೋಗ ಮಾಡಿದೆನೆಂದಾದರೆ ಪ್ರಪಂಚದಲ್ಲಿ ನನಗೆ ಎದುರಾಗಿ ನಿಲ್ಲುವವರು ಯಾರೂ ಇಲ್ಲ. ಹಾಗಂತ ಹೇಳಿ ನನಗೆ ಧನುಸು, ಆ ಧನುವಿನಲ್ಲಿ ಏನು ನನಗೆ ಆಸಕ್ತಿ ಇಲ್ಲ. ನೀನು ಬೇಡ ನನಗೆ. ನೀವು ಆಗ್ಲಿಕ್ಕೆ ಆದೀತು. ದ್ರೌಪದಿಯಲ್ಲಿ ಹೀಗೆ ಕೇಳ್ತೀರಾ ನೀವು, ನಾವು ಆದೀತ ಅಂತ? ನಿಮ್ಮನ್ನು ಹೀಯಾಳಿಸಿತ್ತಲ್ಲ ಮಕ್ಕಳೇ, ನನಗೆ ಸಣ್ಣವರು ನೀವು. ನಿಮ್ಮಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ನನಗೆ ಮನಸ್ಸೇ ಇಲ್ಲ. ಹಾಗಂತ ಹೇಳಿ ನಾನು ಕೇಳಿ ತಿಳಿದಿದ್ದೇನೆ. ಒಂದೇ ರಥದಲ್ಲಿ ನೀವು ನಿಂತು ಯುದ್ಧವನ್ನು ಮಾಡಿದ್ರೆ ನಿಮ್ಮನ್ನು ಗೆಲ್ಲುವವರು ಯಾರೂ ಇಲ್ಲವಂತೆ. ಹಾಗಂತ ಹೇಳಿ ನಿಮ್ಮಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಮನಸ್ಸಿಲ್ಲ. ನೀವು ಬೇಡ ನನಗಿಬ್ಬರು ಸಣ್ಣವರು ಚಿನ್ನರು. ಎಲ್ಲಿಯಾದರೂ ಸ್ವಲ್ಪ ತಾಗುವುದಿದ್ರೆ ಒಬ್ಬ ಇದ್ದಾನೆ, ಓ ಅಲ್ಲಿದ್ದಾನಲ್ಲ ಮಾರುತಿ. ಅದಲ್ಲ, ನನಗೆ ಮಾರುತಿಯ ವಿಷಯ, ನನಗೆ ಮಾರುತಿಯೇ ಆದೀತು. ಸುಯೋಧನ, ನೀನು ಭೀಮವನ್ನೇ ಆಯ್ಕೆ ಮಾಡಿದ್ದಿ, ಯಾಕೆ?